ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಮಂಗಳೂರಿನ ಹಳೆಯಂಗಡಿಯಲ್ಲಿದ್ದೀವಿ. ಹಳೆಯಂಗಡಿಯಲ್ಲಿ 34ನೇ ವರ್ಷದ ಗಣೇಶೋತ್ಸವ ಸಂಭ್ರಮ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಗಣೇಶನ ದರ್ಶನವನ್ನು ನೂರಾರು ಜನ ಬಂದು ಪಡೀತಾ ಇದ್ದಾರೆ. ಧಾರ್ಮಿಕ ಆಚರಣೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಹಳೆಯಂಗಡಿ ಊರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಅಂತೂ ಮುಗಿಲು ಮುಟ್ಟಿದೆ. ನೂರಾರು ಜನ ಸೇರ್ತಾ ಇದ್ದಾರೆ. ಈ ಒಂದು ಸಂಭ್ರಮವನ್ನು ನೋಡ್ಕೊಂಡು ಬರೋಣ. ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಂಗಳೂರಿನ ಹಳೆಯಂಗಡಿಯ 34ನೇ ಸಾರ್ವಜನಿಕ ಗಣೇಶೋತ್ಸವದ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಇದ್ದೇವೆ. ಇವತ್ತು ನಾವು ನೋಡ್ತಾ ಇರಬಹುದು, ನೂರಾರು ಜನ ಬಂದು ಗಣೇಶನ ದರ್ಶನವನ್ನ ಪಡೆಯುತ್ತಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಮಾಜಿ ಅಧ್ಯಕ್ಷರಾದಂತಹ ಸಮಿತಿಯ ವಿನೋದ್ ಬೆಳ್ಳಾಯರವರಿದ್ದಾರೆ. ಅವರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಈ ಹಳೆಯಂಗಡಿಯ ಒಂದು ಗಣೇಶೋತ್ಸವ ಸಂಭ್ರಮಾಚರಣೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಗೆ ಕೊಡ್ಬೋದು. ಬಹುಶಃ ಸುಮಾರು 34 ವರ್ಷದ ಹಿಂದೆ ಸಮಸ್ತ ಹಿಂದೂ ಬಾಂಧವರು ಸೇರಿಕೊಂಡು ಆರಂಭಿಸಿದಂಥ ಸಾರ್ವಜನಿಕ ಗಣೇಶೋತ್ಸವ. ಅದರಲ್ಲಿ ಮುಖ್ಯವಾಗಿ ನಮ್ಮ ಇಲ್ಲಿಯ ಬಾಲಕೃಷ್ಣ ಭಟ್ರು, ಕೀರ್ತಿಶೇಷ ಬಾಲಕೃಷ್ಣ ಭಟ್ರನವರ ಮುಂದಾಳಿಕೆಯಲ್ಲಿ ಊರಿನ ಎಲ್ಲರನ್ನು ಸೇರಿಕೊಂಡು ಗಣೇಶೋತ್ಸವ ಆರಂಭ ಆಯಿತು. ಬಹುಶಃ ಬಾಲಗಂಗಾಧರ ತಿಲಕರ ಕರೆಯಂತೆ ಗಣೇಶೋತ್ಸವವನ್ನು ಸಂಘಟಿತ ಭಾರತ ಮತ್ತು ಸಮಾನತೆ ಮತ್ತು ಏಕತೆಯ ದೃಷ್ಟಿಯಿಂದ ಗಣೇಶೋತ್ಸವವನ್ನು ಆಚರಿಸಬೇಕೆಂಬ ದೃಷ್ಟಿಯಲ್ಲಿ ಎಲ್ಲ ಕಡೆ ಗಣೇಶೋತ್ಸವ ಆಗ್ತಾ ಇದೆ. ಅದರೊಂದಿಗೆ ಹಳೆಯಂಗಡಿಯಲ್ಲಿ ವಿಶೇಷವಾಗಿ ಬಹುಶಃ ಹಳೆಯಂಗಡಿ, ಬೆಳ್ಳಾಯರು, ಪಡುಪಣಂಬೂರು, ಚೇಳೆಯರು, ತೋಕೂರು ಮತ್ತು ಹೊಯ್ಕುಡೆ ಈ ಭಾಗದ ಪಾವಂಜಿ, ಈ ಭಾಗದ ಎಲ್ಲ ಭಕ್ತ ಮಹಾಶಯರೆಲ್ಲರೂ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ವರ್ಷ 34ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ. ಹಾಗಾಗಿ ಇಲ್ಲಿ ಸಮಾನತೆ ಒಂದು ಕಡೆ ಆದರೆ ಮತ್ತೊಂದು ವಿಶೇಷವಾಗಿ ಧಾರ್ಮಿಕತೆಗೆ ನಮ್ಮ ನೆಲ, ಜಲ, ಮಣ್ಣಿನ ಸಂಸ್ಕೃತಿಗೆ ಒತ್ತು ಕೊಡುವಂಥ ಕಾರ್ಯಕ್ರಮಗಳು ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. 3 ದಿವಸಗಳ ಕಾರ್ಯಕ್ರಮ. ಬಹುಶಃ ವಿಜೃಂಭಣೆಯಿಂದ ಗಣೇಶನ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿ ನಿರಂತರ 3 ದಿನಗಳ 3 ಹೊತ್ತಿನ ಪೂಜೆಯನ್ನು ಸ್ವೀಕರಿಸಿದ ಶ್ರೀ ವಿಘ್ನ ವಿನಾನೇಶನಿಗೆ ನಿನ್ನೆ ಇವತ್ತು ಬೆಳಿಗ್ಗೆ ಗಣಹೋಮ ನಡೆಯಿತು. ಈಗ ರಂಗಪೂಜೆ ನಡೆಯುತ್ತದೆ. ಆಚೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ, ಧಾರ್ಮಿಕತೆಯನ್ನು ಪ್ರೇರೇಪಿಸುವಂತಹ, ಉದ್ದೀಪಿಸುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ. ಹೀಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಸಂಪನ್ನಗೊಂಡು ನಾಳೆ ಸುಮಾರು ಸಂಜೆ 3 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಈ ಶೋಭಾಯಾತ್ರೆ 4 ಗಂಟೆಗೆ ಆರಂಭ ಆಗ್ತದೆ. ಹಾಗಾಗಿ ಭವಿಷ್ಯ ಸಾವಿರಾರು ಭಕ್ತರು ಇಲ್ಲಿಂದ ಹೊರಟಂತಹ ಹಳೆಯಂಗಡಿ, ಇಲ್ಲಿಂದ ಹೊರಟಂತಹ ಈ ಒಂದು ಮೆರವಣಿಗೆಯು ನಮ್ಮ ಹಳೆಯಂಗಡಿ ಒಳಪೇಟೆಯಾಗಿ ಪಡುಪಣಂಬೂರಾಗಿ, ಪಡುಪಣಂಬೂರು ರಾಷ್ಟ್ರೀಯ ಹೆದ್ದಾರಿಯಾಗಿ, ನಾರಾಯಣ ಗುರು ಸಂಘಾಗಿ, ಮತ್ತೆ ರಿಕ್ಷಾ ನಿಲ್ದಾಣ, ಪ್ರಮುಖ ರಿಕ್ಷಾ ನಿಲ್ದಾಣವಾಗಿ, ಮತ್ತೆ ಇದೇ ರಸ್ತೆಯಾಗಿ ಪಾವಂಜಿಯಲ್ಲಿ ವಿಸರ್ಜನೆಗೊಳ್ಳಲಿದೆ. ಹಾಗಾಗಿ ಬಹುಶಃ ನಮ್ಗೆ ಗೊತ್ತಿದೆ, ನಮ್ಮ ಇಡೀ ಮಂಗಳೂರಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ ನಡೆಯುವಂಥ ಗಣೇಶೋತ್ಸವ ಇದ್ರೆ ಒಂದು ಮಂಗಳೂರಿನ ಗಣೇಶೋತ್ಸವ, ಅದು ಬಿಟ್ಟರೆ ನಮ್ಮ ಹಳೆಯಂಗಡಿಯ ಗಣೇಶೋತ್ಸವ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ, ತನ್ನ ಬೇಡಿಕೆಯನ್ನು ಶ್ರೀದೇವರು ಈಡೇರಿಸ್ತಾರೆ ಎಂಬ ದೃಷ್ಟಿಯಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಪಾಲ್ಗೊಳ್ಳುತ್ತಾರೆ. ಅದು ಬಿಟ್ಟರೆ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಯ ಸ್ತಬ್ಜ ಚಿತ್ರಗಳು ಇರುತ್ತದೆ. ಅದರೊಂದಿಗೆ ನಮಗೆ ನಿರಂತರವಾಗಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದವರು ಸುಮಾರು ವರ್ಷದಿಂದ ಎಲ್ಲ ಬಂದಂಥ ಭಗವದ್ಭಕ್ತರಿಗೆ ಅಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿ 3 ಕಡೆ, ಒಂದು GSB ಸಮುದಾಯ ಇದೆ PCA ಬ್ಯಾಂಕ್ನ ಹತ್ತಿರ, ಅಲ್ಲಿ ಒಂದು ವ್ಯವಸ್ಥೆ ಮಾಡಿದರೆ ಪಡುಪಣಂಬೂರಿನ ಮೇಲ್ಗಡೆ ಪಂಚಾಯತ್ ಎದುರುಗಡೆ ಉಪಹಾರದ ವ್ಯವಸ್ಥೆ ಮಾಡ್ತಾರೆ, ಇನ್ನೊಂದು ರಿಕ್ಷಾ ನಿಲ್ದಾಣದಲ್ಲಿ. ಹೀಗೆ 3 ಕಡೆ ಅಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆ ದೇವಸ್ಥಾನ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಆಗ್ತದೆ. ಹಾಗೆ ಒಟ್ಟಿನಲ್ಲಿ ನಾನು ಹೇಗೆ ಏನು ಹೇಳಿದೆ, ಬಾಲಗಂಗಾಧರ ತಿಲಕರ ಕಲ್ಪನೆಯಂತೆ ಹಿಂದೂ ಸಮಾಜವನ್ನು ಸಂಘಟಿಸಬೇಕು, ವಿಘಟಿಸಿದಂಥ ಸಮಾಜವನ್ನು ಒಗ್ಗೂಡಿಸಬೇಕು, ಆ ಮುಖಾಂತರ ಮುಂದಿನ ಪೀಳಿಗೆಗೆ ನಮ್ಮ ಧಾರ್ಮಿಕತೆ, ನಮ್ಮ ಸಂಸ್ಕೃತಿಯನ್ನು ಪುನರುಚ್ಚರಿಸಬೇಕೆಂಬ ದೃಷ್ಟಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಇಲ್ಲಿ ನಮ್ಮ ಜಾರಂದೇಸ್ಥಾನದ ಪಕ್ಕದಲ್ಲಿ ಬಹುಶಃ ನಾನು ಹೇಳಿದಾಗೆ ಅವರ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್.
ಅಂಗಡಿಯ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಇಲ್ಲಿ ಸಾಕಷ್ಟು ಜನ, ನೂರಾರು ಜನ ಬಂದು ಗಣೇಶನ ದರ್ಶನವನ್ನು ಪಡೆದಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ನಮ್ಮ ಹಿಂಭಾಗದಲ್ಲಿ ಒಂದಷ್ಟು ಜನಗಳು ಗಣೇಶನ ದರ್ಶನವನ್ನು ಪಡೆದಿದ್ದಾರೆ. ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ, ಇನ್ನೊಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಉಮೇಶ್ ಸರ್ ಅವರು ಇದ್ದಾರೆ. ಉಮೇಶ್ ಸರ್ ಜೊತೆ ಒಂದಷ್ಟು ಮಾತಾಡೋಣ. ಹಳೆಯಂಗಡಿಯ ಗಣೇಶನ ಬಗ್ಗೆ ಹೇಳುವುದಾದ್ರೆ ವಿಶೇಷತೆ ಏನು ಹಳೆಯಂಗಡಿ ಗಣೇಶ? ಕ್ಷಿಪ್ರಗತಿಯಲ್ಲಿ ಯಾವುದೇ ಬೇಡಿಕೆಯನ್ನು ಈಡೇರಿಸುತ್ತದೆ ಅಂದರೆ ನಮ್ಮ ಗಣಪತಿಯ ಅದೊಂದು ಪ್ರಾಮುಖ್ಯವಾದ ವಿಷಯ. ಹಾಗೆ ಈಗ 33 ವರ್ಷದ ಗಣಪತಿ ವಿಸರ್ಜನೆ ಆಗಿದೆ. ಈಗ 34ನೇ ವರ್ಷದ ಗಣೇಶೋತ್ಸವ ನಾವು ಮುಂಚೂಣಿಯಲ್ಲಿದ್ದೇವೆ. ಈ ಸಲ ಏನಂದರೆ ಒಂದು ಬದಲಾವಣೆ ತಂದಿದ್ದೇವೆ. ಒಂದು ಗಣಪತಿ ಮೂರ್ತಿಯನ್ನು ಫಸ್ಟಿಗೆ ನಾವು ಮೆರವಣಿಗೆಯಲ್ಲಿ ಮೊದಲ ಪಂಕ್ತಿಯಲ್ಲಿ ಇಟ್ಟು ಸ್ತಬ್ಧ ಚಿತ್ರಗಳನ್ನೆಲ್ಲ ಹಿಂಬದಿಯಲ್ಲಿ ಮಾಡಿಕೊಂಡು ನಮ್ಮ ಟೈಮ್ ಜನರಿಗೆ ಯಾವ ಟೈಮನ್ನು ನಾವು ಕೊಟ್ಟಿದ್ದೆ ಆ ಟೈಮಲ್ಲಿ ನಾವು ರೀಚ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕರು ಸಂಪೂರ್ಣ ಸಹಕಾರ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇನ್ನು ಅದೇ ರೀತಿ ನಮ್ಮ ಕೋಶಾಧಿಕಾರಿಯಾದಂಥ ಹಿಮಕರ್ ಅವರು ಕೂಡ ಇದ್ದಾರೆ. ಸರ್, ನಿಮ್ಮ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಹಳೆಯಂಗಡಿಯ ಗಣೇಶೋತ್ಸವದ ಬಗ್ಗೆ ಏನಕ್ಕೆ ಇಷ್ಟಪಡ್ತಾರೆ? ಹಳೆಯಂಗಡಿಯಲ್ಲಿ ಸುಮಾರು 33 ವರ್ಷದಿಂದ ಗಣೇಶೋತ್ಸವ ನಡೀತಾ ಇದೆ. ಅದು ಒಂದಲ್ಲ ಒಂದು ಕಾರಣದಿಂದ ಯಶಸ್ವಿಯಾಗಿ ನಡೀತಾ ಇದೆ. ಇದರಲ್ಲಿ ಹೇಳುವುದಾದರೆ ಇಲ್ಲಿ ನಮ್ಮ ಸ್ಥಳೀಯ ಪರಿಸರದಲ್ಲಿ ನೋಡೋದಾದರೆ ಮೂಲ್ಕಿ ಸುರತ್ಕಲ್ ಕಿನ್ನಿಕೋಳಿ ಭಾಗದಲ್ಲಿ ನೋಡೋದಾದರೆ ಹಳೆಯಂಗಡಿಯ ಒಂದು ಗಣೇಶೋತ್ಸವ ವಿಶೇಷವಾಗಿ ನಡೀತಾ ಇದೆ. ಅದಕ್ಕೆ ಶೋಭಾಯಾತ್ರೆ ಕೂಡ ಹಾಗೆ ವಿಶೇಷ ಮೆರಗನ್ನು ನೀಡ್ತದೆ. ಅದರಲ್ಲಿ ಸ್ತಬ್ಧ ಚಿತ್ರಗಳು ಭಾಗವಹಿಸ್ತಿರ್ಬೋದು. ಒಂದು ಸಮಯಕ್ಕೆ ಸರಿಯಾಗಿ ಮುಗಿಸುವಂಥದ್ದು, ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದದನ್ನು ನೋಡಿಕೊಂಡು ನಾವು ಈ ಸಲ ಸ್ವಲ್ಪ ಸಮಿತಿಯವರು ನಿರ್ಧಾರವನ್ನು ಮಾಡಿ ಅದರಲ್ಲಿ ಬದಲಾವಣೆಯನ್ನು ತರಬೇಕು. ಸಾರ್ವಜನಿಕರಿಗೆ ಕೂಡ ಅದರಲ್ಲಿ ತೊಂದರೆಗಳು ಆಗಬಾರ್ದು, ಸಹಕಾರ ನೀಡಬೇಕು. ನಮ್ಮ ಏನು ಪೊಲೀಸ್ ಇಲಾಖೆಗಳು ಕೂಡ ತುಂಬ ಹೊತ್ತು ಆಗೋದರಿಂದ ನಮಗೆ ಸ್ವಲ್ಪ ಅವರಿಗೆ ಕೂಡ ಒಂದು ಸಮಸ್ಯೆಗಳಾಗ್ತಾ ಇತ್ತು ಕಾನೂನು ರೀತಿಯಲ್ಲಿ. ಅದಕ್ಕೆ ಈ ಸಲ ನಾವು ಒಳ್ಳೆಯ ರೀತಿಯ ಒಂದು ಯಶಸ್ವಿ ಗಣೇಶೋತ್ಸವವನ್ನು ನಡೆಸಬೇಕೆಂಬ ದೃಷ್ಟಿಯಿಂದ ಬದಲಾವಣೆಯನ್ನು ತಂದಿದ್ದೇವೆ. ಅದಕ್ಕೆ ಏನು ಸ್ತಬ್ಧ ಚಿತ್ರಗಳನ್ನು ಗಣಪತಿಯ ಹಿಂಭಾಗದಲ್ಲಿ ಕೊಂಡೋಗಿ ಗಣೇಶನ ಮೂರ್ತಿಯನ್ನು ಚಂಡೆ ವಾದ್ಯ ವಾಲಕದೊಂದಿಗೆ ಮುಂಭಾಗದಲ್ಲಿ ಕೊಂಡೋಗಿ ಸಾರ್ವಜನಿಕರಲ್ಲಿ ಕೂಡ ಈ ವಿಷಯವನ್ನು ಮೊದಲೇ ಬ್ಯಾನರ್ಗಳನ್ನು ಹಾಕುವ ಮೂಲಕ ಪೋಸ್ಟರ್ಗಳನ್ನು ಹಾಕುವ ಮೂಲಕ ತಿಳಿಸಿದ್ದೇವೆ. ಆ ಯಶಸ್ವಿಗೋಸ್ಕರ ನಮ್ಮ 33 ವರ್ಷದಲ್ಲಿ ಏನು ಗಣೇಶೋತ್ಸವ ಯಶಸ್ವಿಯಾಗಿ ನಡೆದಿದೆ ಅದನ್ನು 34ನೇ ವರ್ಷದಲ್ಲಿ ಯಶಸ್ವಿಯಾಗಿ ನಡೆಯಲು ಗಣಪತಿಯ ಒಂದಿಗೆ ನಮ್ಮ ವಿಘ್ನ ವಿನಾಶಕನೊಂದಿಗೆ ಸಾರ್ವಜನಿಕರು ಕೂಡ ಸಹಕಾರವನ್ನು ನೀಡಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೂಡ ನಾವು ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು, ಧನ್ಯವಾದ. ಒಂದು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಗಣೇಶನ ದರ್ಶನವನ್ನು 100 ಜನ ಬಂದು ಪಡೀತಾ ಇದ್ದಾರೆ. ಧಾರ್ಮಿಕ ಆಚರಣೆಗಳು ನಡೀತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ಹಳೆಯಂಗಡಿ ಊರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಅಂತೂ ಮುಗಿಲು ಮುಟ್ಟಿದೆ. 100 ಜನ ಸೇರ್ತಾ ಇದ್ದಾರೆ. ಈ ಒಂದು ಸಂಭ್ರಮವನ್ನು ನೋಡ್ಕೊಂಡು ಬರೋಣ. ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇದು ಹಳೆಯಂಗಡಿಯಲ್ಲಿ ಜನತೆ ಗಣೇಶನ ಹಬ್ಬವನ್ನು ಹೇಗೆ ಸಂಭ್ರಮಿಸ್ತಿದ್ರ ಅಂತ ನೋಡಿದ್ರಲ್ಲ. ಅದೇ ರೀತಿ 3 ದಿನಗಳ ಕಾಲ ಇಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ 3 ದಿನಗಳ ನಂತರ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಗಣೇಶನನ್ನ ವಿಸರ್ಜಿಸ್ತಾರೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ಪ್ರಸಿದ್ಧಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.